ऑन लाइव इवाग ಪುಟ್ಟರಾಜು ಪ್ರಶಾಂತ್ ರಂಕಾ ಇವನು ಯಾರು ಚಂದನ್ ಏನು ಡ್ರಗ್ಸ್ ಫೆಡ್ಲರ್ ಮತ್ತು ಡ್ರಗ್ಸ್ ಡೀಲರ್ ಅಂತ ಹೇಳಿ ಇವನ ಬಗ್ಗೆ ಒಂದು ಖಚಿತವಾದಂತ ಮಾಹಿತಿ ಸಿಕ್ಕಿತ್ತು ಈಗಾಗಲೇ ಪ್ರಶಾಂತ್ ರಂಕಾ ಮೇಲೆ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ 4ನೇ A4 ಆರೋಪಿಯಾಗಿ ಈತನಿಗೆ ಕೇಸ್ ದಾಖಲಾಗಿತ್ತು ಆ ಹಿನ್ನೆಲೆಯಲ್ಲಿ ಪ್ರಶಾಂತ್ ರಂಕನನ್ನ ಇನ್ಸ್ಪೆಕ್ಟರ್ ಪುನೀತ್ ಅವರ ನೇತೃತ್ವದ ತಂಡ ಇಂದ್ರನಗರದ ಅವರ ನಿವಾಸದಲ್ಲಿ ಈಗಾಗಲೇ ಬಂಧನವನ್ನ ಮಾಡಿರುವಂತದ್ದು ಜೊತೆಗೆ ಈತ ಒಂದು ಪ್ರೈವೇಟ್ ಫೈನಾನ್ಷಿಯರ್ ಆಗಿ ಒಂದು ಕೆಲಸವನ್ನ ಮಾಡ್ತಾ ಇದ್ದ ಅದರ ಜೊತೆಗೆ ಸಬ್ ಬಿಸಿನೆಸ್ ತರವಾಗಿ ಡ್ರಗ್ಸ್ ಗಳನ್ನು ಡೀಲ್ ಮಾಡುವಂತದ್ದು ಮತ್ತು ಸಬ್ ಡೀಲ್ ಗಳನ್ನು ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಖಚಿತವಾದಂತ ಒಂದು ಮಾಹಿತಿ ಲಭ್ಯ ಆಗಿತ್ತು ರವಿಶಂಕರ್ ನೀಡಿದಂತ ಮಾಹಿತಿ ಆಧಾರದ ಮೇಲೆ ಈಗಾಗಲೇ ಏನು ಪ್ರಶಾಂತ್ ರಂಕನ ವಿರುದ್ಧ ಒಂದು ಪ್ರಕರಣ ದಾಖಲಾಗಿತ್ತು ಆ ಪ್ರಕರಣದ ಆಧಾರದಲ್ಲಿಯೇ ಇದೀಗ ಏನು ಪ್ರಶಾಂತ್ ರಂಕನನ್ನ ಇಂದ್ರನಗರದ ಅವರ ನಿವಾಸದಲ್ಲಿ ಬಂಧಿಸಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ ಚಂದನ್ ಇವನಿಗೂ ಸ್ಯಾಂಡಲ್ವುಡ್ಗೂ ನಂಟುಗಳು ಹೇಗೆ ಹೇಗೆ ಇವನ ಭಾಗಿ ಇತ್ತು ಯಾರ್ಯಾರೊಟ್ಟಿಗೆ ಇವನ ಸಂಪರ್ಕ ಇತ್ತು ಹೇಗೆ ಪೊಲೀಸರಿಗೆ ಇವನ ಬಗ್ಗೆ ಸುಳಿವು ಸಿಕ್ತು ಎನಿ ಡೀಟೇಲ್ಸ್ ಆನ್ ದಿಸ್ ಅಥವಾ ಇನ್ನೂ ಡೀಟೇಲ್ಸ್ ಆಂಟಿಸಿಪೇಟೆಡ್ ಎಕ್ಸೆಪ್ಟೆಡ್ ಎಕ್ಸ್ಪೆಕ್ಟೆಡ್ ಚಂದನ್ ಏನು ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ CCB ACP ಗೌತಮ್ ಕೊಟ್ಟಿರುವಂತಹ ದೂರ ಏನಿತ್ತು ಈ ದೂರಿನಲ್ಲಿ ಇದ್ದಂತಹ 12 ಜನರಿಗೂ ಪರಸ್ಪರ ಒಬ್ಬರಿಗೊಬ್ಬರು ಒಂದು ಸಂಪರ್ಕದಲ್ಲಿ ಇದ್ದಂತಹ ಆಧಾರದಲ್ಲಿಯೇ ಈ ಒಂದು ಕಾರ್ಯಾಚರಣೆ ನಡೀತಾ ಇರುವಂತದ್ದು ಪ್ರಮುಖವಾಗಿ ಏನಂತ ಹೇಳಿದ್ರೆ ಗೌತಮ್ ಏನು ದೂರ ಕೊಟ್ಟಿದ್ರು ಆ ಸಂದರ್ಭದಲ್ಲಿಯೇ ರವಿಶಂಕರ್ ಅನೇಕ ಹೆಸರುಗಳನ್ನು ಬಾಯ್ಬಿಟ್ಟಿದ್ದ ಆ ಬಾಯ್ಬಿಟ್ಟಿದ್ದಂತಹ ಹೆಸರುಗಳು ಇವರೆಲ್ಲರೂ ಪಾರ್ಟಿಗಳಲ್ಲಿ ಒಂದು ನಿಯೋಜನೆಗೊಳ್ತಾ ಇದ್ದವರು ಪಾರ್ಟಿಗಳಲ್ಲಿ ಒಂದು ಡ್ರಗ್ಸ್ ಸಪ್ಲೈಯನ್ನ ಮಾಡ್ತಾ ಇದ್ದರು ಕೆಲವರು ಇದರಲ್ಲಿ ಮಾತ್ರ ಡ್ರಗ್ಸ್ ಅನ್ನು ಸ್ವೀಕಾರವನ್ನ ಮಾಡ್ತಾ ಇದ್ದವರು ಜೊತೆಗೆ ಆ ಸ್ವೀಕಾರವನ್ನ ಮಾಡಿದಂತ ಡ್ರಗ್ಸ್ ಅನ್ನು ಸಬ್ ಪೆಡ್ಲರ್ ರೀತಿಯಲ್ಲಿ ಬೇರೆ ಬೇರೆಯವರಿಗೆ ಕೊಡ್ತಾ ಇದ್ದು ಹಾಗಾಗಿ ಈ ಒಂದು ಗುಂಪು ಏನಿದೆ ಈ ಗುಂಪನ್ನ ಒಂದು ಟಾರ್ಗೆಟ್ ಮಾಡಿರುವಂತದ್ದು CCB ಅಧಿಕಾರಿಗಳು ಇವರು ಇಂದ್ರಾನಗರದಲ್ಲಿ ಅವರ ಮನೆಯಲ್ಲೇ ಇದ್ದಾನೆ ಅನ್ನುವಂತ ಖಚಿತವಾದಂತಹ ಮಾಹಿತಿ CCB ಅಧಿಕಾರಿಗಳಿಗೆ ಬಂದಿತ್ತು ಆ ನಿಟ್ಟಿನಲ್ಲಿ ಒಂದು ಕಾರ್ಯಾಚರಣೆಯನ್ನು ನಡೆಸುವ ಮುಖಾಂತರವಾಗಿ ಏನು CCB ಇನ್ಸ್ಪೆಕ್ಟರ್ ಪುನೀತ್ ಅವರ ನೇತೃತ್ವದಲ್ಲಿ ಒಂದು ತಂಡ ಹೋಗಿ ಈತನನ್ನು ಈಗಾಗಲೇ ಬಂಧಿಸಿರುವಂತದ್ದು ಇನ್ನು ಈತನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು CCB ಅಧಿಕಾರಿಗಳು ಕಲೆ ಹಾಕಬೇಕಾಗಿದೆ ಚಂದನ್